ಸರ್ಕಾರ ನಿರ್ಲಿಪ್ತವಾಗಿದೆ. ಸತ್ತ ಜನತ್ವದ ಸತ್ತ ಸರ್ಕಾರ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯವರು ಪಂಜಾಬದ ಗಿಳಿಯಾಗಿದ್ದಾರೆ. ಹಿಂದೆ ಅವರು ಮಂತ್ರಿಗಳಾಗಿದ್ದಾಗ ಪಟೇಲರ ಕಾಲದಲ್ಲಿ ದೇವೇಗೌಡರ ಕಾಲದಲ್ಲಿ ನಾನು ಕೂಡ ಮಂತ್ರಿಯಾಗಿದ್ದೀನಿ, ಕೆಲಸ ಮಾಡಿದ್ದೀನಿ. ಅವತ್ತಿನ ಸಿದ್ದರಾಮಯ್ಯನ ಇವತ್ತಿನ ಸಿದ್ದರಾಮಯ್ಯನ ಹೋಲಿಕೆ ಮಾಡೋಕ್ಕೆ ಆ ಸಿದ್ದರಾಮಯ್ಯ ಇದ್ದಾರ ಇಲ್ಲವೋ ಅನ್ನೋ ಒಂದು ನೆನಪು. ನಾನು ಈಗಾಗಲೇ ಹತ್ತಾರು ಬಾರಿ ಹೇಳ್ತಾನೆ ಇರ್ತೀನಿ, ಇವತ್ತವರೆಗೂ ಕೂಡ ಅದಕ್ಕೆ ಅವರು ಆಕ್ಸೆಪ್ಟ್ ಮಾಡಿದ್ದೀನಿ. ಅವರೊಂದು ಪಂಚಾಯತ್ ಗಿಳಿ ಬರ್ತೀನಿ, ಹೆಚ್ಚಾಗಿ ಅವರೇ ತಪ್ಪು ಮಾಡಿಕೊಂಡ್ರು, ಅವರೇ ಅವ್ರ ಕಾಲ್ಮೇಲೆ ಕಲ್ಲಾಕೊಂಡು ಗಾಯ ಮಾಡಿಕೊಂಡ್ರು. ಬಂದು ಗಾಯ ಮಾಡಿಕೊಂಡು ಅದನ್ನು ಗುಲಾಮ್ ಹಚ್ಚಿಕೊಂಡು ಔಷಧಿ ಆದಷ್ಟು ಅವ್ಯವಸ್ಥೆಯನ್ನು ಮಾಡಿಕೊಂಡ್ರು. ಎಲ್ಲವೂ ಕೂಡ ಬಿ ಜೆ ಪಿ ಅವ್ರು ಹೇಳ್ತಾರೆ ಮಾಡ್ತಾರೆ ಅನ್ನೋ ಧ್ವನಿ ಅಪಪ್ರಚಾರ ಮಾತನ್ನೇ ನಡೆಸ್ತಾರೆ. ವಿನಃ ನಾವು ಯಾವುದು ಕೂಡ ಆ ಥರ ಮಾಡಿದವರಲ್ಲ. ಅವ್ರ ಪಾರ್ಟಿಯವರಲ್ಲೇ ಅವ್ರ ಕಾಲು ಇಳಿಯುವಂಥ ಪರಿಸ್ಥಿತಿ ಈಗಾಗಲೇ ಬಂದಿದೆ. ಡಿಸೆಂಬರ್ ಚುನಾವಣೆ ಮುಗಿದು 23ಕ್ಕೆ ರಿಸಲ್ಟ್ ಬರ್ತದೆ. 23 ರಿಸಲ್ಟ್ ಬಂದಮೇಲೆ ಯಾರ್ಯಾರು ಏನೇನು ಆಗ್ತಾರೆ ಅನ್ನೋದಕ್ಕೆ ಹೆಚ್ಚಾಗಿ 100ಕ್ಕೆ 100 ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿಗಳಾಗಿರೋದಕ್ಕೆ 1% ಕೂಡ ಕಾಂಗ್ರೆಸ್ನವ್ರು ಒಪ್ಪೋದಿಲ್ಲ ಅನ್ನೋದು ನನಗಿರ್ತಕ್ಕಂಥ ಡೆಲ್ಲಿಯಲ್ಲಿ ನಾನು ಕೂಡ ಭಾರತ ಸರ್ಕಾರದ ಮಂತ್ರಿ ಆಗಿರೋದು ನನಗಿರ್ತಕ್ಕಂಥ ಮಾಹಿತಿ. ಆ ನಿಟ್ಟಿನಲ್ಲಿ ಏನಿವತ್ತು ಬಸವರಾಜ ಬೊಮ್ಮಾಯಿಯವರ ಒಂದು ದೊಡ್ಡ ಹೃದಯ ಅವರೆಲ್ಲವೂ ಕೂಡ ಆಗಿರ್ತಕ್ಕಂಥ ಈ ಸಿಗ್ಗಾವು ಸವಣೂರು ಬಂಕಾಪುರ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಯ ಭದ್ರಕೋಟೆ ಆಗಿ ಇವತ್ತು ಅದನ್ನು ಗೆಲ್ಲಿಸ್ತಕ್ಕಂಥದಕ್ಕೆ ಈ ಭಾಗದ ಜನ ತೀರ್ಮಾನ ಮಾಡ್ತಾರೆ ಮಾಡಿದ್ದಾರೆ ಅಂತ ಕಾಣಿಸ್ತದೆ. ನನಗನ್ನಿಸಿದೆ ಇಂಥ ಕಾಲದಲ್ಲಿ ಏನಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಸುಮಾರು 20 ವರ್ಷದ ಹಿಂದೆ 2008 ಹಿಂದೆ ಯಾವ ಆಗಿದೆ ಬಸವರಾಜ ಬೊಮ್ಮಾಯಿಯವರಿಗೆ ಮತ ಕೊಡೋದ್ರಿಂದ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ 3ನೇ ಬಾರಿಗೆ ರಾಷ್ಟ್ರಕ್ಕೆ ಅಭಿವೃದ್ಧಿಗೋಸ್ಕರವಾಗಿ ಏನು ನಿಮ್ಮ ಕಾಣಿಸಿಕೆ ಇದೆ ಹಾವೇರಿ ಲೋಕಸಭಾ ಕ್ಷೇತ್ರದ ಜನತೆಯ ಸವಣೂರು ಮತ್ತು ಸಿಗ್ಗಾವು ಬಕ್ಕಾಪುರದ ಜನತೆಯ ಕೊಡುಗೆ ಇದೆ. ಈ ಕೊಡುಗೆಯನ್ನು ನಾವು ಎಂದು ಕೂಡ ಕೈ ಬಿಡೋದಕ್ಕೆ ಈ ಕ್ಷೇತ್ರದ ಎಲ್ಲ ವರ್ಗದ ಜನ ಗೆಲ್ಲಿಸ್ತಾರೆ. ಹೋಸಾರಿ ಬಸವರಾಜ ಬೊಮ್ಮಾಯಿಯವರು ಗೆದ್ದಿದ್ದಾರೆ. ಅದಕ್ಕಿಂತ ಕನಿಷ್ಠ ಒಂದು 500,000 ಮತ ಆದರೂ ಹೆಚ್ಚಿಗೆ ಮತ ಅಂತ ಇಟ್ಕೊಂಡು ಸಹೋದರ ಭರತ್ ಬೊಮ್ಮಾಯಿಯವರು ಗೆಲ್ತಾರೆ ಅನ್ನೋದು ನನ್ನ 45 ವರ್ಷದ ಅನುಭವದ ಮಾತು ಹೇಳ್ತೀನಿ. ಚನ್ನಪಟ್ಟಣ ನಾವೇ ಹೇಳ್ತೀವಿ, ಇಲ್ಲೂ ನಾವೇ ಹೇಳ್ತೀವಿ. ಇವತ್ತು ರಾತ್ರಿಯಿಂದ ನಾನು ಒಂದೆರಡು ದಿನ ಕಣ್ಣೂರಲ್ಲಿ ಇರ್ತೀನಿ. ಅಲ್ಲೂ ಕೂಡ ಅವ್ರ ನಿರೀಕ್ಷೆಗಿದೆ. ಹೆಚ್ಚಾಗಿ ಏನಾಗಿದೆ ಜನಕ್ಕೆ, ಏನು ಇವರು ಬೇರೆ ಇನ್ನೇನು ಕೆಲಸ ಇಲ್ಲ ಇವರಿಗೆ, ಇಷ್ಟೊಂದು ಜನಕ್ಕೆ ತೊಂದರೆ ಇದೆ, ಅನಾನುಕೂಲ ಇದೆ, ನೋವಿದೆ, ಇಷ್ಟೆಲ್ಲ ಅನಾನುಕೂಲ ಇದ್ರೂ ಕೂಡ ಒಬ್ಬನೇ ಒಬ್ಬ ಮಂತ್ರಿ ಆದವನು ಸರ್ಕಾರ ಇದೆಯಾ ಸತ್ತಿದೆಯಾ ನೀವು ಜನ ಇದ್ದೀರಾ ಇಲ್ವಾ ಅಂತ ಕೇಳೋ ಸೌಜನ್ಯತೆಯಿಲ್ಲ ಅನ್ನೋ ಮಟ್ಟಕ್ಕೆ ತಂದಿದ್ದಾರೆ. ನಾವು ನಿರೀಕ್ಷೆ ಮಾಡಿರಲಿಲ್ಲ ಈ ಮಟ್ಟಕ್ಕೆ ಸಿದ್ದರಾಮಯ್ಯವರು ತಮ್ಮ ಆಡಳಿತದ ಕುಸಿತವನ್ನು ನಾವು ಕಾಣ್ತಾರೆ ಅನ್ನೋದು ನಮ್ಮಂದು ಗೊತ್ತಿರಲಿಲ್ಲ. ಆದ್ದರಿಂದ ಸಿದ್ದರಾಮಯ್ಯವರ ಸರ್ಕಾರ ದಿನ ಎಣಿಸ್ತಾ ಇದೆ, ಗಂಟೆ ಎಣಿಸ್ತಾ ಇದೆ. ಚುನಾವಣೆ ಮುಗಿದು ರಿಸಲ್ಟ್ ಬರೋದ್ರೊಳಗು ಸಿದ್ದರಾಮಯ್ಯವರ ಚುನಾವಣೆ ಮುಗಿದ ತಕ್ಷಣವೇ ರಾಷ್ಟ್ರದ ವರಿಷ್ಠರು ಯಾವ ರೀತಿ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಕ್ಕಂಥ ಭಾಷೆ, ಅವ್ರ ನಡವಳಿಕೆ, ಅವರಲ್ಲಿ ಒಳಗೊಬ್ಬರಿಗೆ ಒಡಂಬಡಿಕೆ ಇದ್ದೀರ ನಡ್ಕೊಳ್ತಕ್ಕಂಥದ್ದು, ಒಬ್ಬೊಬ್ಬ ಇನ್ನೊಬ್ಬನ ಕಾಲ ಹೆಂಗೆ ಹೇಳಿದರೆ ಸರಿ ಹೋಗ್ತದೆ ಅನ್ನೋದು ಇದನ್ನು ಕೂಡ ಸೂಕ್ಷ್ಮವಾಗಿ ಜನ ಗಮನಿಸ್ತಾ ಇದ್ದಾರೆ. ಜನರಿಗೆ ಕೆಲಸ ಆಗಬೇಕಾಗಿತ್ತು. ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ ಏನಿದೆ, ಈ ರಾಷ್ಟ್ರವು ವಿಸ್ತಾರವಾಗಿ ಅಭಿವೃದ್ಧಿ ಕಾಣಬೇಕಾದ್ರೆ ರಾಜ್ಯ ಸರ್ಕಾರ ರಾಷ್ಟ್ರ ಸರ್ಕಾರ ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡೋದನ್ನು ಬಿಟ್ಟು ದಿನ ಬೆಳಗಾದರೆ ಮೋದಿಜಿಯವ್ರನ್ನ ಬಾಯಿ ಬಂದಂಗೆ ಮಾತಾಡಿಕೊಂಡು ಕೆಲವೊಂದು ಕಡೆ ಕೆಲವರನ್ನ ತೃಪ್ತಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯವರು ಪಂಚರ ಗಿಳಿಯಾಗಿದ್ದಾರೆ. ಈ ಚುನಾವಣೆಯಲ್ಲಿ ಸಿಗ್ಗಾವಿ ಮತಕ್ಷೇತ್ರ ಪ್ರಯಾಸ ಬಸವರಾಜ ಬೊಮ್ಮಾಯಿಯವರ ಒಂದು ದೊಡ್ಡ ಕಲ್ಪನೆಗೆ ಮತ್ತೊಮ್ಮೆ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ನನ್ನದಾಗಿದೆ.